ಫಿರಂಗಿಗಳೊಂದಿಗೆ ಕಾದಾಟ ಉಪ್ಪಿಗೂ ಹೋರಾಟ ನಮ್ಮವರದ್ದೇ ಮೇಲಾಟ ಬ್ರಿಟಿಷರ ಸಂಕೋಲೆಯಿಂದ ಭಾರತವನ್ನು ಬಿಡಿಸಲು ನಮ್ಮ ಹಿರಿಯರು ಆಯ್ದುಕೊಂಡಿದ್ದು ಚಳುವಳಿಯ ಮಾರ್ಗ ಸ್ವತಂತ್ರ ಹೋರಾಟದ ಸಾಗರಕ್ಕೆ ಬಂದು ಸೇರಿದ ಸಾವಿರಾರು ನದಿ ತೊರೆಗಳ ಪೈಕಿ ಕರಾವಳಿ ಜಿಲ್ಲೆಯ ಹೋರಾಟದ ಹೊರತೆಯೂ ಸೇರಿತ್ತು ದಕ್ಷಿಣೋತ್ತರ ಕನ್ನಡ ಜಿಲ್ಲೆಯ ಚಳವಳಿಗಾರರು ನಡೆಸಿದ ಸಾಹಸದ ಕಥೆಗಳು ನಮಗೆ ಸದಾಕಾಲ ಚಿರಸ್ಮರಣೀಯ ಬ್ರಿಟಿಷ್ ಕಾಲದಲ್ಲಿ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಉತ್ತರ ಕನ್ನಡ ಜಿಲ್ಲೆ ಸೇರಿ ಕೆನರಾ ಎಂದು ಕರೆದಿದ್ದರು ಉಭಯ ಜಿಲ್ಲೆಯ ಮಧ್ಯಭಾಗ ಹೊನ್ನಾವರವೇ ಆಡಳಿತಾತ್ಮಕ ಜಿಲ್ಲೆಯಾಗಿ ಕಾರ್ಯ ಮಾಡುತ್ತಿದ್ದ ಫಿರಂಗಿಗಳು ಅಲ್ಲಿಂದಲೇ ನಮ್ಮ ಕಾರಭಾರ ಮಾಡುತ್ತಿದ್ದವು ಸಾವಿರದ ಒಂಬೈನೂರ ಮೂವತ್ತರ ಮಾರ್ಚ್ ಹನ್ನೆರಡರಿಂದ ಏಪ್ರಿಲ್ ಐದರವರೆಗೆ ಗುಜರಾತಿನ ಸಾಬರಮತಿಯಿಂದ ದಾಂಡಿ ವರೆಗೆ ಉಪ್ಪಿನ ಕಾನೂನು ಮುರಿಯುವ ದಾಂಡಿ ಯಾತ್ರೆ ಆರಂಭವಾಗಿತ್ತು ಅದೇ ವರ್ಷ ಏಪ್ರಿಲ್ ಆರರಂದು ಗಾಂಧೀಜಿ ಅವರು ಉಪ್ಪಿನ ಕಾನೂನು ಮುರಿದರು ಅನಂತರ ಒಂದು ವಾರ ಕಾಲ ದೇಶಾದ್ಯಂತ ವಿವಿಧೆಡೆ ಸತ್ಯಾಗ್ರಹ ನಡೆಸಲು ಮಾರ್ಗದರ್ಶನ ಕೊಡುವ ಶಿಬಿರಗಳು ನಡೆಸಿದ್ದರು ಪರಿಣಾಮ ಜಲಿಯನ್ ವಾಲಾ ಭಾಗ್ ಹತ್ಯಾಕಾಂಡ ನಡೆದ ದಿನವಾದ ಏಪ್ರಿಲ್ ಹದಿಮೂರರಂದು ಕರ್ನಾಟಕದ ಕರಾವಳಿ ಸೇರಿದಂತೆ ರಾಜ್ಯದ ನಲವತ್ತು ಕಡೆ ಮತ್ತು ದೇಶಾದ್ಯಂತ ಉಪ್ಪಿನ ಸತ್ಯಾಗ್ರಹ ನಡೆಯಿತು ಇದೇ ದಿನ ಸವಿನಯ ಕಾಯಿದೆ ಭಂಗ ಚಳುವಳಿಯು ಆರಂಭಗೊಂಡಿತು ದೇಶದ ವಿಮೋಚನೆಯ ದೀಕ್ಷೆ ತೊಟ್ಟ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರ ಪೈಕಿ ಗಾಂಧೀಜಿ ಅವರ ಪಾತ್ರ ದೊಡ್ಡದು ಅವರು ಹೋರಾಟದ ನಾಯಕತ್ವ ವಹಿಸುವ ಕಾಲಕ್ಕೆ ಹಿಂದಿನ ಪ್ರಮುಖ ರಾಷ್ಟ್ರೀಯ ನಾಯಕರು ನಿರ್ಗಮಿಸಿದ್ದರು ಆಗಿನ ಚಳುವಳಿ ನಗರಗಳಿಗೆ ಮೀಸಲಿರದೆ ಹಳ್ಳಿ ಹಳ್ಳಿಗೂ ಪಸರಿಸಿತ್ತು ಗಾಂಧೀಜಿ ಕೊಟ್ಟ ಉಪ್ಪಿನ ಸತ್ಯಾಗ್ರಹದ ಕರೆಗೆ ಅಂಕೋಲೆಯ ಜನ ಕೈಕಟ್ಟಿ ಹೋರಾಟಕ್ಕೆ ನಿಂತಿದ್ದರು ಇವರಿಗೆ ಸಾಥ್ ಕೊಡುವಂತಹ ಉಡುಪಿ ಮಂಗಳೂರಿನಲ್ಲಿ ಹೋರಾಟದ ಕಿಚ್ಚು ಶುರುವಾಗಿತ್ತು ಬ್ರಿಟಿಷರು ಹೇರಿದ್ದ ಉಪ್ಪಿನ ಮೇಲಿನ ಕರೆ ವಿರೋಧಿಸುವ ಮೂಲಕ ಹೋರಾಟ ನಡೆಸುವ ಪ್ಲಾನ್ ಅದಾಗಿತ್ತು ಬ್ರಿಟಿಷ್ ಸರ್ಕಾರದ ವಿರುದ್ಧ ಘೋಷಣೆ ಮಾಡಿ ಉಪ್ಪು ಸಿದ್ಧಪಡಿಸಿ ಮಾರಾಟ ಮಾಡುವ ಕಾರ್ಯಕ್ಕೆ ಮುಂದಾಗಿದ್ದರು ಈ ಕೆಲಸಕ್ಕೆ ಸ್ವತಂತ್ರ ಹೋರಾಟಗಾರರಾದ ರಂಗನಾಥ್ ದಿವಾಕರ್ ಡಿ ಪಿ ಕರ್ಮ್ಕರ್ ಜೈರಾಮಾಚಾರ್ಯ ಮುಂತಾದವರು ಅಂಕೋಲೆ ಭಾಗದಲ್ಲಿ ಸಂಚರಿಸಿ ಹೋರಾಟದ ರೂಪುರೇಷೆಗಳನ್ನು ಸಿದ್ಧಪಡಿಸಿದ್ದರು ಹೀಗಾಗಿಯೇ ಅಂಕೋಲಾ ಪ್ರದೇಶದಲ್ಲಿ ಅಸಹಕಾರ ಚಳುವಳಿ ಕರಬಂದಿ ಚಳುವಳಿ ಮತ್ತು ಉಪ್ಪಿನ ಸತ್ಯಾಗ್ರಹ ಮಹತ್ವದ ಪಾತ್ರ ವಹಿಸಿತ್ತು ಕರ ನಿರಾಕರಣೆ ಮಾಡಿದ್ದರಿಂದ ಈ ಪ್ರದೇಶದ ರೈತರು ತಮ್ಮ ಭೂಮಿ ಕಳೆದುಕೊಂಡಿದ್ದರು ಹಾಗಾಗಿಯೇ ಕರಬಂದಿ ಚಳುವಳಿಯ ಸರ್ವಾಧಿಕಾರಿಯಾಗಿ ಹೋರಾಟಕ್ಕೆ ಇಳಿದವರು ಬಾಸ್ಗೋಡದ ರಾಮ್ ನಾಯಕರು ತಮ್ಮ ಸ್ವಗ್ರಾಮ ಬಾಸ್ಗೋಡದಲ್ಲಿ ಸೇವಾದಳದ ತರಬೇತಿ ಶಿಬಿರವನ್ನು ಆರಂಭಿಸಿದ್ದರು ಆ ಮೂಲಕ ಸ್ವಾತಂತ್ರ್ಯ ಚಳುವಳಿಯ ಪ್ರಾಥಮಿಕ ಪಾಠಗಳನ್ನು ಆರಂಭಿಸಿದ್ದರು ನಾಸು ಗಂಗಾಧರ್ ರಾವ್ ದೇಶಪಾಂಡೆ ಮುದವೀಡು ಕೃಷ್ಣರಾವ್ ಮುಂತಾದ ಮಹನೀಯರು ಅಂಕೋಲೆ ಭಾಗದ ಹೋರಾಟಗಾರರಿಗೆ ಮಾರ್ಗದರ್ಶನ ಮಾಡಿದ್ದರು ಪರಿಣಾಮ ತಾಲೂಕಿನ ನಾಡವ ಬಾಂಧವರು ಸಾಮೂಹಿಕವಾಗಿ ಸ್ವಾತಂತ್ರ್ಯ ಚಳುವಳಿಗೆ ಧುಮುಕಿದರು ಈ ಭಾಗದಲ್ಲಿ ಸಂಚರಿಸಿ ಹೋರಾಟದ ಕಹಳೆಯನ್ನು ಮೊಳಗಿಸಿದ್ದರು ಹೋರಾಟದ ಪಾಂಚಜನ್ಯ ಮೊಳಗಿಸಿದವರು ಕೃಷ್ಣಾಬಾಯಿ ಪಂಜಿಕರ್ ಉಮಾಬಾಯಿ ಕುಂದಾಪುರ್ ಮಹಿಳೆಯರನ್ನು ಸಹ ಚಳುವಳಿಗೆ ಅಣಿಗೊಳಿಸಿದರು ಅಂಕೋಲೆಯೇ ಸೂಕ್ತ ಸಾವಿರದ ಒಂಬೈನೂರ ಮೂವತ್ತು ಫೆಬ್ರವರಿ ಇಪ್ಪತ್ತೊಂದರಂದು ಬಳ್ಳಾರಿಯಲ್ಲಿ ಅಂದಿನ ಪ್ರದೇಶ ಕಾಂಗ್ರೆಸ್ ಸಮಿತಿ ಸಭೆ ಸೇರಿತ್ತು ಆ ಸಭೆಯಲ್ಲಿ ಕರ್ನಾಟಕದಲ್ಲಿ ಉಪ್ಪಿನ ಸತ್ಯಾಗ್ರಹ ನಡೆಸಲು ತೀರ್ಮಾನ ಮಾಡಲಾಗಿತ್ತು ಆ ಕಾರ್ಯಕ್ಕೆ ಅಂಕೊಲಿಯೆ ಸೂಕ್ತ ಎಂಬ ಸರ್ವಾನುಮತದ ನಿರ್ಣಯವಾಗಿತ್ತು ಈ ಮಹಾ ಕಾರ್ಯಕ್ಕೆ ಎಂ ಪಿ ನಾಡಕರ್ಣಿ ಶಾಮರಾವ್ ಶೆಣೈ ಸ್ವಾಮಿ ವಿದ್ಯಾನಂದ್ ಭಾಸ್ಗೌಡ್ ಮಾಣಿ ಹಮ್ಮಣ್ಣ ನಾಯಕ್ ವಂದಿಗೆ ಹಮ್ಮಣ್ಣ ನಾಯಕ್ ಶೆಟ್ಗೇರಿ ಜೋಗಿ ನಾಯಕ್ ಭಾಸ್ಗೌಡ್ ಬೊಮ್ಮಯ್ಯ ನಾಯಕ್ ಮುಂತಾದವರ ನೇತೃತ್ವ ವಹಿಸಿಕೊಂಡಿದ್ದರು ಅಂದು ಯಶಸ್ವಿಯಾಗಿ ನಡೆದ ಉಪ್ಪಿನ ಸತ್ಯಾಗ್ರಹವು ಸಂಪೂರ್ಣ ದೇಶವನ್ನು ಗಮನ ಸೆಳೆದಿತ್ತು ಈ ಸತ್ಯಾಗ್ರಹ ನಡೆಸಲು ಜಲಿಯನ್ ವಾಲಾಭಾಗ್ ಹತ್ಯಾಕಾಂಡದ ದಿನವಾದ ಏಪ್ರಿಲ್ ಹದಿಮೂರನೇ ದಿನವನ್ನೇ ಆಯ್ದುಕೊಂಡರು ಭಾರಿ ಅಭೂತಪೂರ್ವ ಮೆರವಣಿಗೆಯೊಂದಿಗೆ ಹೋರಾಟಗಾರರು ಉಪ್ಪು ತಯಾರಿಸಿಯೇ ಬಿಟ್ಟರು ಸಾಲದಕ್ಕೆ ಕರ ಆಕರಿಸದೆ ಉಪ್ಪನ್ನು ಮಾರಾಟ ಮಾಡುವ ಮೂಲಕ ಬ್ರಿಟಿಷ್ ಕಾನೂನು ಭಂಗ ಮಾಡಿದ್ದರು ಆ ಮೂಲಕ ಚಳುವಳಿಯನ್ನು ಯಶಸ್ವಿಗೊಳಿಸಿದರು ಅಂಕೋಲಾದಲ್ಲಿ ಆಂದೋಲನ ಅಂಕೋಲೆಯ ಆನಂದಿಬಾಯಿ ದತ್ತು ನಾರ್ವೇಕರ್ ಅವರ ಮನೆಯಿಂದ ಆರಂಭವಾದ ಮೆರವಣಿಗೆ ಕಡಲ ಕಿನಾರೆ ಕಡೆ ನಡೆದಿತ್ತು ಕಡಲಿನಿಂದ ಭೋರ್ಗರವೇ ತೆರೆಗಳು ಬರುತ್ತಿದ್ದರೆ ಅದರ ಸದ್ದನ್ನು ಅಡಗಿಸುವಲ್ಲಿ ಹೋರಾಟಗಾರರ ಘೋಷಣೆ ಯಶಸ್ವಿಯಾಗಿತ್ತು ಈ ಹೋರಾಟಕ್ಕೆ ಬ್ರಿಟಿಷ್ ಪೊಲೀಸರು ಕಕ್ಕಾಬಿಕ್ಕಿ ಆಗಿದ್ದರು ಈ ಹೋರಾಟದ ನಾಯಕತ್ವ ವಹಿಸಬೇಕಾಗಿದ್ದ ನಾಸು ಹರ್ಡಿಕರ್ ಅವರಿಗೆ ಅಂಕೋಲೆ ತಲುಪಲು ಸಾಧ್ಯವಾಗಲಿಲ್ಲ ಆಗ ಹೊನ್ನಾವರದ ಎಂಪಿ ನಾಡಕರ್ಣಿ ಅವರು ಮೆರವಣಿಗೆಯ ನೇತೃತ್ವ ವಹಿಸಿದ್ದರು ನಂತರ ಗಾಂಧಿ ಮೈದಾನದಲ್ಲಿ ಸಾರ್ವಜನಿಕ ಸಭೆ ನಡೆಸಿದ್ದರು ಸಭೆಯನ್ನು ಉದ್ದೇಶಿಸಿ ಸ್ವಾಮಿ ವಿದ್ಯಾನಂದರು ಮಾತನಾಡಿದರು ತಮ್ಮ ಮೊನಚಾದ ಮಾತಿನ ಮೂಲಕ ಬ್ರಿಟಿಷರು ಭಾರತೀಯರ ಮೇಲೆ ಮಾಡುತ್ತಿರುವ ಅನ್ಯಾಯವನ್ನು ಪರಿಪರಿಯಾಗಿ ವಿವರಿಸಿದ್ದರು ಬ್ರಿಟಿಷ್ ಕಾನೂನುಗಳನ್ನು ಶಾಂತಿಯಿಂದಲೇ ಉಲ್ಲಂಘಿಸಿ ಸ್ವರಾಜ್ಯವನ್ನು ಸ್ಥಾಪಿಸಬೇಕು ಎಂದು ಗುಡುಗಿದ್ದರು ಈ ತರಹದ ಭಾಷಣದ ಪರಿಣಾಮ ಹಳ್ಳಿ ಹಳ್ಳಿಗಳಿಗೆ ಉಪ್ಪಿನ ಸತ್ಯಾಗ್ರಹ ಆವರಿಸಿಕೊಂಡಿತ್ತು ವಂದಿಗೆ ಶೆಟ್ಗೇರಿ ಹೊಸಗೇರಿ ಸೂರ್ವೆ ಬಾವಿಕೇರಿ ಹಿಚ್ಕಡ ಕಣಗೀಲ ಮುಂತಾದ ಗ್ರಾಮಗಳಲ್ಲಿ ಉಪ್ಪು ತಯಾರಿಸಿ ಅಸಹಕಾರ ವ್ಯಕ್ತಪಡಿಸಿದ್ದರು ಪರಿಣಾಮ ನೂರಾರು ಹೋರಾಟಗಾರರಿಗೆ ಪೊಲೀಸರ ಲಾಠಿ ರುಚಿ ನೋಡಬೇಕಾಯಿತು ಆದರೂ ನಿರಂತರ ಹೋರಾಟದಿಂದ ಉಪ್ಪಿನ ಸತ್ಯಾಗ್ರಹ ಯಶಸ್ವಿಯಾಯಿತು ಅಂಕೋಲೆಯ ಕೀರ್ತಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಅಜರಾಮರವಾಯಿತು ಎನ್ಡಿ ಸಿಟಿ ಪ್ಲಸ್ಗಾಗಿ ಶ್ರೀನಾಥ್ ಜೋಶಿ ಕಾರವಾರ್